ಮೆಡಿಕಲ್ ಓದಲು ಉಕ್ರೇನ್ ದೇಶಕ್ಕೆ ಹೋಗಿದ್ದ ಪ್ರಜ್ವಲ್ ಕುಮಾರ್ ರಷ್ಯಾ ಉಕ್ರೇನ್ ಯುದ್ಧ ಮಧ್ಯದಲ್ಲಿ ಸಿಲುಕಿಕೊಂಡಿದ್ದ ಪ್ರಜ್ವಲ್ ಕುಮಾರ್ ಇಂದು ರಾಯಚೂರು ಜಿಲ್ಲೆ ಲಿಂಗಸುಗೂರು ತಾಯ್ನಾಡಿಗೆ ಮರಳಿದ್ದಾನೆ. ಯುದ್ಧದ ಸಮಯದಲ್ಲಿ ಸುಮಾರು 6 ದಿನಗಳ ಕಾಲ ಊಟ ನೀರು ಇಲ್ಲದೆ ಬಂಕರ್ ಸಮಯ ಕಳೆಯಬೇಕಾಗಿತ್ತು. ಉಕ್ರೇನ್ ಗಡಿದಾಟಿ ಪೋಲ್ಯಾಂಡ್ ಮೂಲಕ ದೇಶದ ರಾಜಧಾನಿ ದೆಹಲಿಗೆ ಬಂದು ರಾಜ್ಯ ಸರ್ಕಾರ ಸಹಾಯದಿಂದ ತಾಯ್ನಾಡಿಗೆ ಬಂದೆ ಎಂದು ಎಸ್9 ಟಿವಿ ಜೊತೆ ಪ್ರಜ್ವಲ್ ಕುಮಾರ್ ಮಾತನಾಡಿ ಮಾಹಿತಿ ನೀಡಿದರು. ನಮಸ್ಕಾರ, ನಾನು ಪ್ರಜ್ವಲ್ ಕುಮಾರ್ ಉದಾರ್ ಅಂತ, ನಾನು ರಾಯಚೂರು ಡಿಸ್ಟ್ರಿಕ್ಟ್ ಯೂನಿವರ್ಸಿಟಿಯಲ್ಲಿ, ನಾನು ಉಕ್ರೇನಲ್ಲಿ ಕಾರ್ಕಿವ್ ಸಿಟಿಯಲ್ಲಿ ಕಾರ್ಕಿವ್ ನ್ಯಾಷನಲ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ 3rd ಇಯರ್ ಮೆಡಿಕಲ್ ಸ್ಟೂಡೆಂಟ್. ಉಕ್ರೇನಿಗೆ ಮೆಡಿಸಿನ್ ಮಾಡೋಕ್ಕೆ ಹೋಗಿದ್ದೆ. ಯಾರಿಗೂ ಗೊತ್ತಿರಲಿಲ್ಲ ಹಿಂಗಾಗುತ್ತೆ ಅಂತ ಉಕ್ರೇನ್ ರಷ್ಯಾ ವಾರ. ಉಕ್ರೇನ್ ವಾರ ಆದಾಗ ನಾವು ಅಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಒಂದು 6 ದಿವಸ ಬಂಕರಲ್ಲೇ ಇದ್ವಿ. ಮನೆಯವರು ಎಲ್ಲರೂ ಗಾಬರಿ ಆಗಿಬಿಟ್ಟಿದ್ರು. ನಮಗೂ ಹಿಂಗೆ ಆಗಿದೆ, ಹೊರಗೆ ಹೋಗೋಕ್ಕೂ ಚಾನ್ಸ್ ಇಲ್ಲ. ಯಾಕಂದರೆ ಅಲ್ಲಿ ಕರ್ಫ್ಯೂ ಆಗಿತ್ತು, ಹೊರಗೆ ಬರ್ಬೇಕಂದ್ರೆ ರಿಸ್ಕ್ ಇತ್ತು. ನಾವು ಆದಷ್ಟು ಬೇಗ ಇಂಡಿಯಾಗೆ ಬರ್ಬೇಕಂತಿತ್ತು. ಎಂಬೆಸಿದವರು ನಮಗೆ ಕಾನ್ಸ್ಟೆಂಟ್ ಟಚ್ಚಲ್ಲಿದ್ದರು. ಅವರು ಹೇಳಿದ್ರು ನೀವು ಎವ್ಯಾಕುಯೇಟ್ ಮಾಡ್ತೀವಿ ಅಂತ. ಆಮೇಲೆ ಮನೆಯವರು ಎಲ್ಲರೂ ಗಾಬರಿ ಆಗಿದ್ರು. ಸೊ ಬಂಕರಲ್ಲಿ 6 ದಿವಸ ನಮ್ಗೆ ಗೊತ್ತಿದ್ರು ಯಾವಾಗ ಊಟ ಖಾಲಿ ಆಗುತ್ತೆ, ನೀರು ಖಾಲಿ ಆಗುತ್ತೆ. ಊಟದ ನೀರೇನೋ ಸಿಕ್ತಿತ್ತು, ಆದರೆ ಊಟದ ಭಾಳ ಪ್ರಾಬ್ಲಮ್ ಇತ್ತು. ಊಟ ಬೇಕಂದರೆ ಹೊರಗೆ ಹೋಗ್ಬೇಕು, ಹೊರಗೆ ಹೋದರೆ ರಿಸ್ಕ್ ಇತ್ತು. ಸೊ ಭಾಳ ಕಷ್ಟ ಆಯಿತು. ಆಮೇಲೆ ನಾವು ಎಂಬಸಿ ಹೇಳಿ ಎಂಬಸಿದವರು ಒಂದ್ಸಲ ಹೇಳಿದರು ನಿಮಗೇನಾದ್ರು ನೆಸೆಸಿಟಿ ಇಲ್ಲ ಅಂದರೆ ಬನ್ನಿ, ಯುಕ್ರೇನ್ನ ಬಿಟ್ಟು ಇಂಡಿಯಾಗೆ ಬನ್ನಿ ಅಂತ. ಆದರೆ ನಮ್ಮ ಯೂನಿವರ್ಸಿಟಿದವರು ಏನೂ ಹೇಳಿಲ್ಲ, ಭಯ ಪಡ್ಕೋಬೇಡ್ರಿ, ಏನೂ ಆಗಲ್ಲ ಆ ಥರ ಅಂತಂದು ನಮಗೆ ಆ ಥರ ಹೇಳಿ. ಅದಕ್ಕೆ ನಾವು ಭಾಳ ಜನ ಅಲ್ಲೇ ಇದ್ದರು ಇನ್ನು ಯೂನಿವರ್ಸಿಟಿ ಹೇಳಿತ್ತು. ಆಮೇಲೆ ಆಮೇಲೆ 7ನೇ ದಿವಸ ಬೆಳಿಗ್ಗೆ ಕರ್ಫ್ಯೂ ಮುಗಿದ ತಕ್ಷಣ ನಾವೆಲ್ಲರೂ ಸೇರಿ ರೈಲ್ವೆ ಸ್ಟೇಷನಿಗೆ ಬಂದು ಟ್ರೈನ್ ಸಿಗೋದೆ ಭಾಳ ಕಷ್ಟ ಆಯಿತು. ಟ್ರೈನ್ ಸಿಕ್ಕಿ ಅಲ್ಲಿಂದ ಲಿವ್ಯೂ ಬಂದ್ವಿ, ವೆಸ್ಟರ್ನ್ ಸೈಡ್ ಆಫ್ ಯುಕ್ರೇನ್. ಅಲ್ಲಿಗೆ ಬರಬೇಕಾದ್ರೂ ನಾವು ಇಂಡಿಯನ್ ಫ್ಲ್ಯಾಗ್ ಇಟ್ಕೊಂಡೇ ಬಂದಿದ್ವಿ. ಯಾಕಂದರೆ ಇಂಡಿಯನ್ ಫ್ಲ್ಯಾಗ್ ಒಂಥರ ನಮಗೆ ಸೇಫ್ಟಿ ಕೊಡೋದು. ಯಾಕಂದರೆ ಇಂಡಿಯನ್ಸ್ ಅಂತ ಹೇಳಿದ್ರೆ ಏನು ಓಪನ್ ಅಸಾಲ್ಟ್ ಮಾಡಲ್ಲ ಅಂತೇಳಿ ನಮಗೆ ಒಂದು ಅಡ್ವೈಸರಿ ಬಂದಿತ್ತು. ಆಮೇಲೆ ನಮಗೂ ಧೈರ್ಯ ಸಿಕ್ತಿತ್ತು ಇಂಡಿಯಾ. ಅದ್ರ ಸಂಬಂಧ ನಾವು ಇಂಡಿಯನ್ ಫ್ಲ್ಯಾಗ್ ಹಿಡ್ಕೊಂಡು ಹೋಗಿ ಪೋಲ್ಯಾಂಡ್ಗೆ ಹೋಗಿ, ಪೋಲ್ಯಾಂಡಿಂದ ನೋಡೋದು ಆದಮೇಲೆ ಇಂಡಿಯನ್ ಎಂಬಸಿದವ್ರು ಇದ್ರು. ಇಂಡಿಯನ್ ಎಂಬಸಿದವ್ರು ಅಲ್ಲಿಂದ ಅವರೇ ನೋಡ್ಕೊಂಡ್ರು, ಅವರು ಎಲ್ಲ ವ್ಯವಸ್ಥೆ ಮಾಡಿದ್ರು. ಅಲ್ಲಿಂದ ಬೆಂಗಳೂರು ಬರೋ ತನ ಇಂಡಿಯನ್ ಎಂಬಸಿದವ್ರು, ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ ಅವರೇ ನೋಡ್ಕೊಂಡ್ರು. ಸೊ ನಮಗೆ ಖುಷಿ ಆಗ್ತಿದೆ ಇಂಡಿಯಾಗೆ ವಾಪಸ್ ಬಂದಿದ್ದೀವಿ, ಮನೆಗೆ ವಾಪಸ್ ಬಂದಿದ್ದೀವಿ ಅಂತ. ಸರ್, ಅದು ನೋಡಬೇಕಾಗತ್ತೆ. ಯಾಕಂದರೆ ನಮ್ಮದು 3 ವರ್ಷ ಆಗಿದೆ, ಡಿಗ್ರಿ ಬೇಕಂದ್ರೆ ಇನ್ನೂ 3 ವರ್ಷ ಇದೆ. ಅಕಸ್ಮಾತ್ ಯೂನಿವರ್ಸಿಟಿ ಟ್ರಾನ್ಸ್ಫರ್ ಸಿಕ್ಕರೆ ನೋಡ್ಬೋದು, ಇಲ್ಲ ಮಾತಾಡಿ ಏನಾರು ಡಿಸಿಷನ್ ತೊಗೋಬೇಕಾಗುತ್ತೆ. ಬಸವರಾಜ್ ಯೂನೂರು ಎಸ್9 ಟಿವಿ ಲಿಂಗಸಗೂರು.